ಜಿಲ್ಲೆಯಲ್ಲಿ ನಡೆದ ನೇಹಾ ಹಿರೇಮಠ್ ಕೊಲೆಗೆ ಸಂಬಂಧಿಸಿದಂತೆ ರಾಮದುರ್ಗ ತಾಲೂಕಿನ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಹಾಗೂ ವಿಶ್ವ ಹಿಂದೂ ಪರಿಷತ್ ರಾಮದುರ್ಗ ಇವರು ಜಂಟಿಯಾಗಿ ರಾಮದುರ್ಗ ತಾಲೂಕಿನ ದಂಡಾಧಿಕಾರಿಗಳಾದ ಸುರೇಶ್ ಚೌಲಾರ್ ಇವರಿಗೆ ಆರೋಪಿಗೆ ತಕ್ಕ ಶಿಕ್ಷೆಯಾಗುವಂತೆ ಮನವಿಯನ್ನು ಸಲ್ಲಿಸಿದರು. ಕರೆಕ್ಟ್ ಸೆಂಟ್ರದ ಮಾಡೋದಕ್ಕೆ ಹೆಂಗ್ ಮಾಡಬೇಕು? ಇಲ್ಲಾಂದ್ರೆ ಈ ರೀತಿ ಬರ್ಬರವಾಗಿ ಅವ್ರ ತಂದೆ ಒಬ್ಬ ಕಾರ್ಪೊರೇಟರ್
ಶಾಂತಿ ಕೊಡಿಸ್ರಿ, ನೀವೇ ಹಿಂದೂ ಸಂಘಟನೆಗಳು ಕೊಡಿಸ್ಬೇಕು ಅಂತ ಹೇಳಿ ಈಗ ಒಂದು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಆದರೆ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದಾರೆ ಅವನಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಊಟ ಹಾಕುದಲ್ಲ, ಅವನಿಗೆ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಂತ ಹೇಳ್ತಾ ಇದ್ರು. ಬಂದ್ರೆ ಯಾಕಂದ್ರೆ ಈ ರೀತಿ ಏನೋ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಒಂದು ಸಾವು ನೋವುಗಳು ಆಗ್ತಾ ಇವೆ, ಈ ರೀತಿ ಜಿಹಾದಿಗಳು ಅಟ್ಟಹಾಸ ಮಾಡ್ತಾ ಇದ್ರೆ ಇದಕ್ಕೊಂದು ಉತ್ತರ ಕೊಡಬೇಕಾಗಿದೆ. ಒಂದು ವೇಳೆ ಇವತ್ತೇನು ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಒಂದು ಇಡೀ ಹಿಂದೂ ಸಮಾಜ ಸೇರಿದೆ, ಇವತ್ತು ಸೇರಿದ್ರ ಉದ್ದೇಶ ನಾವು ಮುಂದೆ ಒಂದೇ ಒಂದು ಈ ರೀತಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನಾದ್ರು ಆದ್ರೆ ಮುಂದ್ ಬರುವಂತ ದಿನದಲ್ಲಿ ಯಾರು ಈ ರೀತಿ ನೀವು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ತಲವಾರದಿಂದ ನೀವು ಕೊಸ್ತಾ ಇದ್ರಿ, ಅದೇ ತಲವಾರದಿಂದ ಭದ್ರತರ ಉತ್ತರ ಕೊಡಬೇಕಾಗುತ್ತೆ ಸಂದರ್ಭದಲ್ಲಿ ಅಂತ ಹೇಳಿ. ಒಂದು ವೇಳೆ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಸಮಾಜವನ್ನ ಒಗ್ಗಟ್ಟು ಮಾಡಬೇಕಾಗಿದೆ. ಈ ಜಾತಿ ಮತ ಎಲ್ಲವನ್ನು ತೆಗೆದು ಹಾಕ್ರಿ, ನಾವೆಲ್ಲ ಒಂದು, ನಾವೆಲ್ಲ ಬಂದು, ನಾವೆಲ್ಲ ಹಿಂದೂ ಅಂತ ಹೇಳಬೇಕಾಗಿದೆ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಾಗಿದೆ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ನೇಹ ಹಿರೇಮಠ ಅವರ ಒಂದು ಹೊಕ್ಕಲೆಯನ್ನು ಮಾಡಿದಾರ ಪಯಾಸ್ ಅನ್ನುವಂಥ ವ್ಯಕ್ತಿ ತನ್ನ ಒಂದು ಮಾನಸಿಕ ಒಂದು ಸ್ಥಿತಿಯನ್ನು ಕಳ್ಕೊಂಡಕ್ಕೆ ಅವರಿಗೆ ಒಂದು ಏನೋ ಒಂದು ಕುಸಲಾಯಿಸ್ಕೆ ಏನೋ ಒಂದು ಅಕ್ಕಿನೊಂದು ಹತ್ಯೆ ಮಾಡ್ಯಾನ. ಆ ಹತ್ಯೆಯನ್ನು ಇವತ್ತು ನಾವು ಅತ್ಯಂತ ತೀವ್ರವಾಗಿ ರಾಮದುರ್ಗ ಲಿಂಗಾಯತ ಸಂಘಟನೆ ವೇದಿಕೆ ಮತ್ತು ವಿಶ್ವ ಹಿಂದೂ ಪರಿಷತ್ ಸಂಘಟನೆಗಳ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಆಗುವಂಥ ಜೊತೆ ತೀವ್ರವಾಗಿ ಖಂಡನೆ ಮಾಡ್ತೀವಿ. ಒಂದು ವೇಳೆ ಇವತ್ತು ರಾಜ್ಯ ಸರ್ಕಾರದ ಮುಸ್ಲಿಮರ ಒಂದು ಅತಿಯಾದ ಓಲೈಕೆಯಿಂದ ಇವತ್ತು ಅವರೇನು ಕಾಂಗ್ರೆಸ್ ಸರ್ಕಾರ ಏನೊಂದು ಅವರಿಗೆ ಹೆಚ್ಚಿನ ಒಂದು ಓಲೈಕೆ ಮಾಡಕತ್ತೈತಿ, ಆ ಓಲೈಕೆಯ ಪರಿಣಾಮ ನಿನ್ನೆ ಒಂದು ಕಗ್ಗೊಲೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಅವರು ಒಂದು ಏನೋ ಒಂದು ಜನಪ್ರತಿನಿಧಿಗಳ ಒಂದು ಕುಮ್ಮಕ್ಕಿನಿಂದ ಇಂಥ ಒಂದು ಕಾರ್ಯಗಳು ನಡೀತಾವ ಹೊರತು ಅವರು ಒಂದು ಯಾರು ಇಂಥ ಸ್ಥಿತಿಗೆ ಹೋಗುದಿಲ್ಲ. ಅದಕ್ಕೆ ನಾನು ಇದಕ್ಕೆ ಯಾರಾದರೂ ನೇರವಾದಂಥ ಹೊಣೆ ಆಗಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈಗಿರೋ. ಅದಕ್ಕೆ ನಾವೊಂದು ಎಲ್ಲರೂ ಕೂಡ ನಮ್ಮ ರಾಮದುರ್ಗದ ಜನತೆಯ ಪರವಾಗಿ ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಇದನ್ನ ತೀವ್ರವಾಗಿ ಖಂಡನೆ ಮಾಡಿಕೆಸೆ ಇವತ್ತು ಆ ವ್ಯಕ್ತಿಯನ್ನ ಒಂದು ಎನ್ಕೌಂಟರ್ ರೂಪದಾಗ ಯಾವುದೇ ವಿಚಾರಣೆ ಮಾಡಲಾರ್ದ ಎನ್ಕೌಂಟರ್ ರೂಪದಾಗ ಅವನ್ನ ಹೊಡೆದು ಉಳಿಸ್ಬೇಕು ಅನ್ನುವಂಥ ಮಾತನ್ನ ಹೇಳಿಕೆಸೆ ಮುಂದೆ ಬರುವಂತ ನಮ್ಮ ಹಿಂದೂ ಸಮಾಜದ ಹಿಂದೂ ಹೆಣ್ಣು ಮಕ್ಕಳಿಗೆ ಅದರ ಮುಖಾಂತರ ಒಂದು ರಕ್ಷಣೆಯನ್ನ ಕೊಡಬೇಕು ಅನ್ನುವಂಥ ಮಾತನ್ನ ಹೇಳಿಕೆಸೆ ನನ್ನ ಎಲ್ಲ ಮಾತಿಗೆ ಗ್ರಹ ಮಾಡಿದ್ದೀನಿ. ಜೈ ಶ್ರೀರಾಮ್. ಪಾಲ್ಗೊಂಡಿರ್ತಕ್ಕಂಥ ಹಿಂದೂ ಪರಿಷತ್ ಹಾಗೂ ವೀರ ಶೈವ ಮಹಾ ಸಂಘಟನೆ ವತಿಯಿಂದ ಕೂಡಿರ್ತಕ್ಕಂಥ ಎಲ್ಲರಿಗೂ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥ ಸತೀಗಿರಿ ಸರ್ ಬಹಳ ಚೆನ್ನಾಗಿ ಮಾಡಿಸಿಕೊಳ್ಳಿ ಮಾತನಾಡಿದ್ದಾರೆ. ಇವತ್ತು ಹೇಳುವುದಿಷ್ಟೇ, ನಾವು ಇವತ್ತು ದಿವಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಿರ್ತಕ್ಕಂಥ ಇದು ಹೋರಾಟ. ಇವತ್ತು ಒಬ್ಬ ಹೆಣ್ಣು ಮಗಳು ಕಾಲೇಜಿನಿಂದ ಬಂದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಬದಲೇ ಆಗ್ತಿರ್ತಾವಂತಂದ್ರೆ ಹೆಣ್ಣು ಮಕ್ಕಳು ಹಡಿದಿರ್ತಕ್ಕಂಥ ತಂದೆ ತಾಯಿಗಳು ಇವತ್ತಿನ ದಿವಸ ಈ ಘಟನೆ ನೋಡಿ ಎಷ್ಟು ಮರೆತಿರಬಾರ್ದು ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಒಂದು ನಾವು ಇವತ್ತು ಅಖಂಡ ಭಾರತದಲ್ಲಿ ಇವತ್ತು ದಿವಸ ಗಡಿ ರೇಖೆಯಲ್ಲಿ ಒಂದು ದಿವಸ ರಕ್ಷಣೆ ಇಲ್ಲ, ರಾಜ್ಯದಲ್ಲಿ ರಕ್ಷಣೆ ಇಲ್ಲ. ಇವತ್ತು ನಾವು ಯಾವ ಆರ್ಟಿಕಲ್ ಮುಖಾಂತರವಾಗಿ ಈ ದೇಶವನ್ನು ರಕ್ಷಣೆ ಮಾಡಿರ್ತಕ್ಕಂಥ ನೋಡಿದಾಗ ನಾವು ಇವತ್ತು ದಿವಸ ವಿಚಾರ ಮಾಡಬೇಕಾಗಿದೆ. ಇವತ್ತು ಧರ್ಮ ಧರ್ಮದಲ್ಲಿ ಯುದ್ಧವನ್ನು ಮಾಡ್ತಿರ್ತಕ್ಕಂಥದ್ದು, ಇವತ್ತು ಎಲ್ಲ ರಂಗಗಳು ಸಹಿತ ಸ್ವತಂತ್ರದಿಂದ ಕೆಲಸ ಮಾಡಿರ್ತಕ್ಕಂಥದ್ದು, ಮೊನ್ನೆ ಯಾವುದು ಶಕ್ತಿ ಸೌಧ ಅಂತ ನಾವು ಇವತ್ತಿನ ನಂಬ್ಕೊಂಡಿರ್ತಕ್ಕಂಥ ಶಕ್ತಿ ಸೌಧದಲ್ಲಿ ಒಂದು ರಾಜಕಾರಣ ಮಾತಾಡೋಕ್ಕಿಂತ ಪೂರ್ವ ನಾವು ಇದನ್ನು ಭಾಳ ಮಾರ್ಮಿಕವಾಗಿ ಹೇಳಬೇಕಾಗ್ತದೆ. ಒಂದು ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ ಚಿಂದಾಬಾದ್ ಕೂಗಿದವರು ಇನ್ನು ಮೇಲೆ ನಮ್ಮ ಹೆಣ್ಮಕ್ಳನ್ನ ಬಿಡ್ತಾರ ಅನ್ನೋದು ಗ್ಯಾರಂಟಿ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅವತ್ತಿನ ದಿವಸ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ ಚಿಂದಾಬಾದ್ ಅಂತ ಅವರು ಇವತ್ತು ನೇಹ ಅನ್ನುವಂಥ ಒಂದು ಹುಡುಗಿ, ಹಿರೇಮಠ ಅನ್ನುವಂಥ ಹುಡುಗಿ, ಅವ್ರ ತಂದೆ ಕಾರ್ಪೊರೇಟರ್. ಎಂಥ ದೊಡ್ಡದೇ ನೋಡಿ, ಇದು ಒಬ್ಬ ಕಾರ್ಪೊರೇಟರ್ನ ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡ್ತಿರ್ತಕ್ಕಂಥ ನೋಡಿದಾಗ ಅವರಿಗೆ ಒಂದ್ ಕಡೆ ಇಲ್ಲೇ ಒಂದು ಪ್ರಚೋದನೆ ಕಾರ್ಯ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತ ಅವ್ರು ಬಾಳ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ಇವತ್ತು ಮುಖ್ಯಮಂತ್ರಿಗಳು
ಮತ್ತು ಗೃಹ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿರ್ತಾರೆ ನೋಡಿದಾಗ ನನಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಜವಾಬ್ದಾರಿ ತಾಂದಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಅವ್ರ ಜವಾಬ್ದಾರಿ ತಾಂದಿರ್ತಕ್ಕಂಥ ಗೃಹ ಮಂತ್ರಿಗಳು ಇನ್ನೂ ತನಿಖೆನೇ ಆಗಿಲ್ಲ. ಇವತ್ತು ಹತ್ಯೆ ಮಾಡಿರ್ತಕ್ಕಂಥವನ್ನ ಅರೆಸ್ಟ್ ಮಾಡಿದ ಮುಖಾಂತರವಾಗಿ ಇನ್ನೂ ತನಿಖೆನೇ ಆಗಿಲ್ಲ. ಆ ತನಿಖೆ ಆಗಿದ್ದ ಕೂಡದೊಳಗೆ ಆ ಹೆಣ್ಣು ಮಗಳ ಮೇಲೆ ಸಂಶಯ ಕಾಂತಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಇವತ್ತಿನ ದಿವಸ ತತ್ಕ್ಷಣವೇ ಇವತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತನಿಖೆ ಹಂತದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ನಾವು ಆ ಮಗಳ ಮೇಲೆ ಸಂಶಯ ಕಾಂತಿರ್ತಕ್ಕಂಥ ನೋಡಿದಾಗ ಆ ಕಾರ್ಪೊರೇಟರ್ ತಂದೆ ಆಗಿರ್ತಕ್ಕಂಥವನು ಅವನ ಮಗಳ ಮೇಲೆ ಅವನು ಎಷ್ಟು ನೋವು ಆಗಬಾರ್ದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗ್ಯದ. ದಯವಿಟ್ಟು ಇವತ್ತರಿಂದ ನಾನು ಉತ್ತರ ಪ್ರದೇಶದಲ್ಲಿ ಮಾದರಿಯಲ್ಲಿ ಏನು ಉತ್ತರ ಪ್ರದೇಶ ಮಾದರಿಯಲ್ಲಿ ಅಂತ ಘಟ್ಟೆಗಳು ಆದ ನಂತರ ಬೋಲ್ಡೋಜರ್ ಹಚ್ಚಿ ಆ ಮಣಿತನವನ್ನು ಸರ್ವನಾಶ ಮಾಡಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಏನಿದೆಯಲ್ಲ ಅದು ಉತ್ತರ ಪ್ರದೇಶದ ಮಾದರಿಯಲ್ಲಿ ಸಹಿತ ಕರ್ನಾಟಕದಲ್ಲಿ ಅವ್ರ ಕುಟುಂಬಕ್ಕೂ ಈ ಮಗುವಿನ ಒಂದು ಇದನ್ನು ಮಾಡಿದ ಸಲುವಾಗಿ ಆ ಕುಟುಂಬವನ್ನು ಸಂಪೂರ್ಣವಾಗಿ ಬೋಲ್ಡೋಜರ್ ಹಚ್ಚಿ ಆ ಮನೆ ದೋಷವನ್ನು ಮಾಡಿ ನಂತರ ಇವತ್ತು ದಿವಸ ಆ ಮಗುವಿಗೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಂಥ ಸಂದರ್ಭಗಳು. ಅದಕ್ಕೆ ವೈಯಕ್ತಿಕವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಚುನಾವಣೆ ನಡೆದಿರೋದ್ರಿಂದ ನಾವು ದೊಡ್ಡ ಪ್ರೊಟೆಕ್ಷನ್ ಮಾಡಲಾರ್ದೇ ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವತ್ತು ದಿವಸ ಮನವಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಾಂದ್ರೆ ರಾಮದುರ್ಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಇವತ್ತು ದಿವಸ ಮಾಡಬೇಕಾಗಿತ್ತು. ಅದಕ್ಕೆ ವೈಯಕ್ತಿಕವಾಗಿ ನಾನು ಇವತ್ತು ತಹಸೀಲ್ದಾರ್ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೂ ಮತ್ತು ರಾಜ್ಯಪಾಲರಿಗೆ ಇದರ ಮನವಿಯನ್ನು ಕಳಿಸಿ ಆ ಮಗುವಿಗೆ ಆ ಕುಟುಂಬದವರಿಗೆ ಇವತ್ತು ಗಲ್ಲು ಶಿಕ್ಷೆ ಆಗೋದ್ರ ಮುಖಾಂತರವಾಗಿ ಆ ಕುಟುಂಬಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗಲಿ ಅನ್ನುವಂಥ ಒಂದು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಆ ಮಗು ಯಾವುದೇ ತಪ್ಪು ಮಾಡಿರ್ತಕ್ಕಂಥ ಈ ದೇಶದ ಭಾವಿ ಭವಿಷ್ಯನ ಬರಿಬೇಕಾಗಿರ್ತಕ್ಕಂಥ ಒಂದು ಮಗು ಇವತ್ತು ದಿವಸ ಆ ಒಬ್ಬ ಏಡಿಗಳ ಕೈಯಿಂದ ಇವತ್ತು ದಿವಸ ಬರಬರೋ ಹತ್ಯೆಯನ್ನು ನಾವು ಖಂಡಿಸಬೇಕಾಗ್ತದೆ. ಅದಕ್ಕೆ ವೈಯಕ್ತಿಕವಾಗಿ ನಾವೆಲ್ಲರೂ ಇವತ್ತು ದಿವಸ ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಅದನ್ನ ತಮ್ಮ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಇವತ್ತು ರಾಜ್ಯಪಾಲರಿಗೆ ಮತ್ತು ಜನಪ್ರತಿನಿಧಿ ಕಳಿಸ್ತಕ್ಕಂಥ ಒಂದು ವಿಚಾರಶಕ್ತಿಯನ್ನು ನಾನು ಕೋರ್ತಾ ಇದ್ದೀನಿ ಅಂತ ಹೇಳಿ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ದಿವಸ ನನ್ನ ನಾಲ್ಕು ಮಾತು ಮುಗಿದ್ರೆ ಹಲೋ ಭಾರತ್ ಪತಾಕಿ ಜೈ ಶ್ರೀರಾಮ್. ಪಟ್ಟಂತ ಮುಂದೆ ಜಿಲ್ಲಾಧಿಕಾರಿಗಳನ್ನು